ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಆರ್ ಕಾರಂತ್. ನಾನು ತೀರ್ಥಹಳ್ಳಿಯಿಂದ. ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ಸಬ್ಸ್ಕ್ರೈಬರ್ ಆದರೆ ಕತೆ, ಕವನ, ಹಾಡು, ಹಾಸ್ಯ ಎಲ್ಲವನ್ನು ಹೇಳ್ತೀನಿ, ಕೇಳ್ಬೋದು ಅಂತ ಹೇಳಿದ್ದೆ. ಅದೇ ಥರನೇ ನಾನು ಪ್ರವಾಸ ಹೋಗಿದ್ದೆಲ್ಲ ತಿಳಿಸ್ತೀನಿ ಅಂತ ಈ ಸರಿ ಪ್ರವಾಸ ಹೋಗಿದ್ದೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ. ಮತ್ತು ಯೂಟ್ಯೂಬ್ಗಾಗಿ ನಾನು ಒಂದಿಷ್ಟು ಪ್ರವಾಸನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮಗೆಲ್ಲ ತೋರಿಸ್ಬೇಕು ಅಂತ. ನಾನೀಗ ಎಲ್ಲಿ ಬಂದಿದ್ದೀನಿ ಅಂದರೆ ಹೊಸನಗರ ತಾಲೂಕು ರಾಮಚಂದ್ರಪುರ ಮಠದಲ್ಲಿರುವ ಒಂದು ರಾಮಚಂದ್ರಪುರ ಮಠಕ್ಕೆ ಬಂದು ಅಲ್ಲಿಂದ ಒಂದು ಗೋಶಾಲೆಗೆ ಬಂದಿದ್ದೀನಿ. ಅಲ್ಲಿ ಎಷ್ಟೆಷ್ಟು ಗೋಗಳಿದೆ, ಯಾವ್ಯಾವ ಮತ್ತು ಯಾವ್ಯಾವ ತಳಿಗಳಿದೆ ಅದನ್ನೆಲ್ಲ ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಇಲ್ಲಿ ನೋಡಿ, ನಂದಿ ಶಾಲೆ ಅಂತ ಇದು ಒಂದು ಗೋಶಾಲೆ, ಇಲ್ಲಿಗೆ ಬಂದಿದ್ದೀನಿ. ಇವರು ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಇದಕ್ಕೆ ಒಂದೊಂದು ಜಾತಿ ಇದಕ್ಕೆ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ. ಇದರಲ್ಲಿ ಈಗ ನಂದಿ ಶಾಲೆ ಅನ್ನೋದು ಒಂದು ಗೋಶಾಲೆ ಇದೆ. ಅದರೊಳಗೆ ಯಾವ್ಯಾವ ದನಗಳಿದ್ದಾವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಹೋಗ್ತೀನಿ ನೋಡಿ. ಇವರಿಗೆಲ್ಲ ಹೆಸರು ಏನು ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿದ್ದಾವೆ ನೋಡಿ. ಎಲ್ಲ ಬಸವ, ತುಂಬ ಚೆನ್ನಾಗಿದ್ದಾವೆ ಎಲ್ಲವೂ. ಎಲ್ಲದು ಹುಲ್ಲು ತಿಂತಾ ಇದ್ದಾವೆ ಇಲ್ಲಿ ನೋಡಿ. ಕಾಣಿಸ್ತಾ ಇರ್ಬೋದು ನಿಮಗೆ ಈ ಸಾಲಲ್ಲೂ ಇದೆ, ಮತ್ತು ಆ ಕಡೆ ಒಂದು ಸಾಲು ಇದೆ. ಅದನ್ನು ಎಲ್ಲ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಎಲ್ಲವೂ ಎತ್ತಿನ ಹೋರಿಗಳೇ ಇರೋದು, ದನ ಯಾವುದೂ ಇಲ್ಲ. ಆ ಸಾಲಲ್ಲಿ ಕಾಣ್ತಾ ಇರ್ಬೋದು ನೋಡಿ, ಅದರಲ್ಲೂ ಇದೇ ಥರ ಒಂದು ಉದ್ದ ಸಾಲು ಎತ್ತಿನ ಹೋರಿಗಳು ಇದ್ದಾವೆ. ಅದು ಎಷ್ಟೆಷ್ಟು ಎತ್ತರ ಇದ್ದಾವೆ, ಎಷ್ಟೆಷ್ಟು ದಪ್ಪ ಇದ್ದಾವೆ, ಅದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸಾಕಿದ್ದಾರೆ. ಬೇರೆ ಬೇರೆ ತಳಿ ಇರ್ಬೋದು ಅನಿಸುತ್ತೆ ನನಗೆ, ಈ ತಳಿ ಬಗ್ಗೆ ಇದು ಯಾವುದ್ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಯಾವ ತಳಿ ಅಂತ. ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲೊಂದು ನೋಡಿ, ಎಷ್ಟು ಎತ್ತರ ಇದೆ ಬಸವ. ಹಾಂ, ಕಾಣ್ತಾ ಇದೆ ಅನಿಸುತ್ತೆ, ಡುಬ್ಬ ಕಾಣ್ತಾ ಇದೆ. ಹಾಂ, ಎಷ್ಟೆಷ್ಟು ಎತ್ತರ ಇದೆ ಇದಾವೆ ನೋಡಿ, ಎಷ್ಟು ಡುಮ್ ಡುಮ್ಮ ಇದ್ದಾವೆ, ಚಂದ ಚಂದ ಬೆಳೆಸಿದ್ದಾರೆ. ಇದೆ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಇವನ್ನೆಲ್ಲ. ಮತ್ತು ನೋಡೋಣ ಇನ್ನು ಯಾವ್ದ್ಯಾವ್ದು ಇದೆ ಅಂಥೇಳಿ, ಆಮೇಲೆ ತಳಿ ಬಗ್ಗೆ ನಾವು ಯಾವ್ದ್ಯಾವ್ದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ.